जननीं शारदां देवीं रामकृष्णं जगद्गुरुं पादपद्मे तयोषित्वा प्रणमामि मुहुर्मुहुर्। नमः श्री अतिराजाय विवेकानंद सूर्ये सच्चिसुखस्वरूपाय स्वामिने तापहारिणे सर्वे जनाः सुखिनो भवन्तु। श्री रामकृष्ण शरणम्। ನಾವು ಮನೋವಿಶ್ಲೇಷಣೆ ಮತ್ತು ಮನಃಶಕ್ತಿಯ ಕುರಿತು ಚಿಂತನೆ ಮಾಡ್ತಾ ಇದ್ದೆವು ಕಳೆದ ಇಂಥ ಒಂದು ಕ್ಲಾಸಲ್ಲಿ. ನಮಗೆಲ್ರಿಗೂ ಕೂಡ ಜೀವನವಿಡೀ ನಾವು ಮನಸ್ಸನ್ನು ಯಾವ ರೀತಿಯಲ್ಲಿ ಯೋಗ್ಯ ರೀತಿಯಲ್ಲಿ ನಮ್ಮ ಜೀವನದ ಕರ್ತವ್ಯದಲ್ಲಿ ನಮ್ಮ ಬದುಕಿನ ಬೇರೆ 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 ರೀತಿಯ ನಮ್ಮ ಕಾರ್ಯಕಲಾಪಗಳಲ್ಲಿ ಬೆಳಗ್ಗಿಂದ ಸಾಯಂಕಾಲದವರೆಗೆ ಎಚ್ಚರದ ನಾವು ಪರಿಸ್ಥಿತಿಯಲ್ಲಿ ಇರುವಾಗ ನಿದ್ದೆಗಿಂತ ಮೊದಲು ಕಡಿಮೆ 18 ಗಂಟೆಗಳ ಕಾಲ ನಾವು ಮನಸ್ಸನ್ನು ಎದುರಿಸ್ತೇವೆ, ಮನಸ್ಸನ್ನು ಉಪಯೋಗಿಸ್ತೇವೆ. ಇದು ಸತತವಾಗಿ ನಾವು ಉಪಯೋಗಿಸುವಂಥ ಒಂದು ಉಪಕರಣ. ಆದರೆ ಅದರ ಬಗ್ಗೆ ಬೇಕಾದಷ್ಟು ಮಾಹಿತಿ, ಪರಿಜ್ಞಾನ, ಅದನ್ನು ಹೇಗೆ ನಿಗ್ರಹಿಸುವುದು, ಏಕಾಗ್ರತಾ ಶಕ್ತಿಯನ್ನು ಹೇಗೆ ಬಳಸಬೇಕು, ಹೇಗೆ ಹೆಚ್ಚಿಸಬೇಕು, ನಮ್ಮ ಭಾವನಾ ಶಕ್ತಿ ಅಂದರೆ ಇಮೋಷನಲ್ ಪವರ್, ಅದನ್ನು ನಾವು ಹೇಗೆ ನಾವು ಪರಿಷ್ಕರಿಸಬೇಕು, ಹೇಗೆ ನಮ್ಮ ನೆಗೆಟಿವ್ ಇಮೋಷನ್ನಿಂದ ನಾವು ಮುಕ್ತ ಆಗಿ ಪಾಸಿಟಿವ್ ಇಮೋಷನ್ ಮಾತ್ರ, ನಕಾರಾತ್ಮಕವಾದ ಭಾವನೆಗಳನ್ನು ತೊಡೆದು ಹಾಕಿ ಅದರಿಂದ ಮುಕ್ತರಾಗಿ ಸಕಾರಾತ್ಮಕವಾಗಿರ್ತಕ್ಕಂತಹ ನಮ್ಮ ಮನಸ್ಸನ್ನು ಊರ್ಧ್ವಗಾಮಿಯಾಗಿ ಯೋಗ್ಯ ರೀತಿಯಲ್ಲಿ ನಮ್ಮ ಕರ್ತವ್ಯ, ನಮ್ಮ ಆಧ್ಯಾತ್ಮಿಕ ಸಾಧನೆಗಳನ್ನು ಮಾಡುವ ಥರ ಆ ಸಕಾರಾತ್ಮಕ ಭಾವನಾ ಶಕ್ತಿಯನ್ನು ಹೇಗೆ ನಾವು ಮನಸ್ಸಲ್ಲಿ ಪ್ರಚೋದಿಸುವುದು, ಹಾಗೆಯೇ ಸ್ಮೃತಿ ಶಕ್ತಿ ಮೇಲೆ ಅದರ ಮೇಲೆ ಒಂದು ನಮ್ಮ ಕಂಟ್ರೋಲ್, ಇಚ್ಛಾಶಕ್ತಿಯ ಮೇಲೆ ನಮ್ಮ ಒಂದು ಸತತವಾಗಿರ್ತಕ್ಕಂಥ ಒಂದು ಕಂಟ್ರೋಲ್, ಅದು ಆ ಶಕ್ತಿಯನ್ನು ವರ್ಧಿಸುವಂಥದ್ದು, ಇಂಥದ್ದನ್ನು ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಕಳೆದ ಬಾರಿ ಇದರ ಬಗ್ಗೆ ಚಿಂತನೆ ಮಾಡ್ತಾ ಮನಸ್ಸನ್ನು ನಾವು ಮೊದಲನೇ ಸೂತ್ರ ಏನಂತ ಹೇಳಿದ್ರೆ ಮನಸ್ಸನ್ನು ನೇರವಾಗಿ ನಾವೇ ಗಮನಿಸಬೇಕು. ಪುಸ್ತಕಗಳನ್ನು ಓದೋದ್ರಿಂದ ಮನಸ್ಸಂಯಮ ಸಾಧ್ಯವಾಗುವುದಿಲ್ಲ. ಪುಸ್ತಕವನ್ನು ಓದುವುದರಿಂದ ನಮಗೆ ಮಾರ್ಗದರ್ಶನ ಸಿಗ್ತದೆ, ಆದರೆ ನಾವು ನಮ್ಮ ಮನಸ್ಸನ್ನು ನಾವೇ ಗಮನಿಸಿದ ವಿನಃ ಮನಸ್ಸು ಕಂಟ್ರೋಲಿಗೆ ಬರೋದಿಲ್ಲ. ಮತ್ತು ಕೆಲವು ಮನಸ್ಸನ್ನು ನಿಗ್ರಹಿಸಲಿಕ್ಕೆ ಕೆಲವು ಸುಲಭ ಮಾರ್ಗಗಳು. ಮೊದಲನೇದಾಗಿ ನಾವು ಆಗೊಮ್ಮೆ ಈಗೊಮ್ಮೆ ಭಗವಂತನೊಡನೆ ಪ್ರಾರ್ಥನೆ ಮಾಡಬೇಕು. ಭಗವಂತ, ಯೋಗ್ಯ ರೀತಿಯಲ್ಲಿ ನನ್ನ ಮನಸ್ಸನ್ನು ನಿಗ್ರಹಿಸಿ ಸರಿಯಾದ ಆಲೋಚನೆಗಳು ನನ್ನ ಮನಸ್ಸಲ್ಲಿ ಉದ್ಭವಿಸುವಂಥ ಆ ಸಂಸ್ಕಾರ ನನ್ನಲ್ಲಿ ಉದ್ದೀಪನವಾಗಲಿ ಅಂತ ಪ್ರಾರ್ಥಿಸಬೇಕು. We must link ourselves with the divine source who is the lord of the mind. Bhagavantane namma manasina adidevate adara bhagavantanadan prarthane maduvantaddu. Eradanedagi adashtu satkarmagalannu maduvantaddu. Olle kelasa madudrinda manasu ಸಂಯಮಗೊಳ್ಳುತ್ತದೆ ಮತ್ತು ಶಕ್ತಿಯುತವಾಗ್ತದೆ.
ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನಾವು ಪರರಿಗೆ ಮಾಡಿದ ಯತ್ಕಿಂಚಿತ್ ಸಹಾಯ, ಪರರಿಗೆ ಮಾಡಿದಂತಹ ಯತ್ಕಿಂಚಿತ್ ಸಹಾಯ ನಮಗೆ ಸಿಂಹ ಸದೃಶವಾದ ಶಕ್ತಿಯನ್ನು ತುಂಬುತ್ತದೆ. A little help that you have done to the people will fill your heart and mind with lion's strength ಅಂತ ಹೇಳ್ತಾರೆ. ಆದ್ದರಿಂದ ಪರೋಪಕಾರ ಮನೋನಿಗ್ರಹಕ್ಕೆ ಒಂದು ನಿಜವಾದ ಮಾರ್ಗ. ಸ್ವಾರ್ಥ ಪರೋಪಕಾರ ಅಂದರೆ ಸ್ವಾರ್ಥ ತ್ಯಾಗ. ಮನಸ್ಸಿನ ಮುಖ್ಯವಾದ ಆಧಾರ ಅಹಂ ಮತ್ತು ನಾನು ಮತ್ತು ಅಹಂಕಾರ ಮತ್ತು ಸ್ವಾರ್ಥ. ಅದನ್ನು ನಾವು ಅದನ್ನು ಮುಕ್ತರಾದರೆ ಮನಸ್ಸು ಸಾತ್ವಿಕವಾಗ್ತದೆ. ಪರೋಪಕಾರದಿಂದ ನಮ್ಮ ತಾಮಸಿಕ ಮನಸ್ಸು ರಜಸ್ಸಿನ ಕಡೆಗೆ ಹೋಗಿ ರಜಸ್ಸಿಂದ ಸತ್ವದ ಕಡೆಗೆ ಹೋಗ್ತದೆ. ಆದ್ದರಿಂದ ಹೆಲ್ಪಿಂಗ್ ಅದರ್ಸ್ ಪರೋಪಕಾರದಿಂದ ಕೂಡ ಮನೋನಿಗ್ರಹ ಸಾಧ್ಯ. ನಮ್ಮ ಉಸಿರಾಟವನ್ನು ಗಮನಿಸುವುದು ಕೂಡ ಮುಖ್ಯ. ಆಗೊಮ್ಮೆ ಈಗೊಮ್ಮೆ ಯಾವಾಗಲೂ ಆ ಉಸಿರು ಆಮ್ಲಜನಕ ಪ್ರಾಣಶಕ್ತಿ ಪ್ರಕೃತಿ ಕೊಟ್ಟಂತಹದ್ದು ಅದು ಹೇಗೆ ನಮ್ಮ ಮೂಗಿನ ಮೂಲಕ ಶ್ವಾಸಕೋಶಕ್ಕೆ ಹೋಗಿ ಆ ಆಮ್ಲಜನಕ ಒಂದು ಕ್ಷಣಾರ್ಧದಲ್ಲಿ ಕೋಟ್ಯಾಂತರ ನಮ್ಮ ಜೈವಿಕ ಪ್ರಕ್ರಿಯೆಗೆ ಕೋಟ್ಯಾಂತರ ನಮ್ಮ ಸೆಲ್ಸ್ ಇದೆ ಬಾಡಿಯ ಆ ಸೆಲ್ಸ್ಗೆ ಕ್ಷಣಾರ್ಧದಲ್ಲಿ ಪ್ರತಿಯೊಂದು ಸೆಲ್ಸ್ಗೆ ಕೂಡ ಆಕ್ಸಿಜನ್ ಅವಶ್ಯಕ. ಅದನ್ನು ಹೇಗೆ ನಾವು ಗಾಳಿಯನ್ನು ಆಮ್ಲಜನಕವನ್ನು ಒಳಗೆ ತೆಗೆದುಕೊಂಡು ಉಚ್ಛ್ವಾಸ ಮತ್ತು ನಿಶ್ವಾಸದಿಂದ ಹೇಗೆ ನಾವು ಆಕ್ಸಿಜನ್ ಕಾನ್ಸಂಟ್ರೇಷನ್ ಆಕ್ಸಿಜನ್ ಸ್ಯಾಚುರೇಷನ್ ಮೈಂಟೈನ್ ಮಾಡ್ತೇವೆ, ಈ ಪ್ರಕ್ರಿಯೆಯನ್ನು ಗಮನಿಸಬೇಕು. ಮನಸ್ಸು ಶಾಂತವಾಗ್ತದೆ. ಇದೊಂದು ಸೀಕ್ರೆಟ್. ಪ್ರಾಣಾಯಾಮ ಅಂತೇಳಿದ್ರೆ ಸಹಜ ಮತ್ತು ರಿಧಮಿಕ್ ಬ್ರೀದಿಂಗ್ ನೀವು ಗಮನಿಸ್ತಾ ಹೋದರೆ ಮನಸ್ಸು ನಿಗ್ರಹಗೊಳ್ಳುತ್ತದೆ. ಮೂರನೇದಾಗಿ ನಮಗೊಂದು ದಿನಚರಿ ಅಂತ ಇರಬೇಕು. ಬೆಳಗಿಂದ ಸಾಯಂಕಾಲದವರೆಗೆ ನಮ್ಮ ನಮ್ಮ ಕೌಟುಂಬಿಕ ನಮ್ಮ ನಮ್ಮ ಕರ್ತವ್ಯ ಕ್ಷೇತ್ರಕ್ಕೆ ಅನುಗುಣವಾಗಿ ನಮ್ಮದೇ ಆದ ಒಂದು ದಿನಚರಿಯನ್ನು ನಾವು ರೂಪಿಸಬೇಕು. ಬೆಳಗ್ಗೆ ಇಷ್ಟು ಗಂಟೆಗೆ ಏಳುವಂಥದ್ದು, ಸ್ನಾನಾದಿಗಳನ್ನು ಮಾಡುವುದಂತು, ಪೂಜೆ ಪ್ರವಚನ ಸತ್ಸಂಗ ಕೆಲಸ ಕಾರ್ಯ ಎಕ್ಸಸೈಸು ವಾಕಿಂಗ್ ಹೇಗೆ ಮಾಡಬೇಕು, ಎಷ್ಟು ಚೆನ್ನಾಗಿರ್ತದೆ ನಮ್ಮದೇ ಆದ ಒಂದು ದಿನಚರಿ. ಆ ದಿನಚರಿಯನ್ನು ಹಾಕ್ಕೊಂಡು ಕರ್ತವ್ಯ, ಆಮೇಲೆ ನಿಮ್ಮ ಮನೆ ಕೆಲಸ ಹೇಗೆ. ಒಂದು ದಿನ ಎಂಬುದು ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಒಂದು ಜೀವನದ ಘಟಕ. ಒಂದು ದಿನ 24 ಗಂಟೆ, ಅದನ್ನು ನಾವು ಯಾವ ರೀತಿ ನಾವು ಡೀಲ್ ಮಾಡಬೇಕು. ಪ್ರತಿ ಇಡೀ ನಮ್ಮ ಆಯುಷ್ಯ ನಮಗೆ ಪ್ರತಿಯೊಂದು ದಿನವಾಗಿ, ಪ್ರತಿಯೊಂದು ದಿನ ಒಂದು ಗಂಟೆಯಾಗಿ, ಪ್ರತಿಯೊಂದು ಗಂಟೆ ಒಂದು ನಿಮಿಷವಾಗಿ, ಪ್ರತಿಯೊಂದು ನಿಮಿಷ ಒಂದು ಕ್ಷಣವಾಗಿ ಬರ್ತದೆ. ಆದ್ದರಿಂದ ಕ್ಷಣ ಕ್ಷಣದಲ್ಲಿಯೂ ಕೂಡ ನಾವು ನಮ್ಮ ಮನಸ್ಸನ್ನು ಗಮನಿಸುವುದು, ಉಸಿರಾಟವನ್ನು ಗಮನಿಸುವುದು, ಯೋಗ್ಯ ಕರ್ತವ್ಯಗಳನ್ನು ಮಾಡುವಂಥದ್ದು, ಇದು ಇಂಪಾರ್ಟೆಂಟ್. ಆದ್ದರಿಂದ ದಿನಚರಿ ಎಂಬುದು ತುಂಬ ಮುಖ್ಯವಾಗಿರ್ತಕ್ಕಂಥದ್ದು. ಆಮೇಲೆ ಪ್ರಕೃತಿಯ ವೀಕ್ಷಣೆ. ನಮ್ಮ ಮನಸ್ಸಿಗೂ ಪ್ರಕೃತಿಗೂ ಅನ್ಯೋನ್ಯವಾಗಿರ್ತಕ್ಕಂಥ ಒಂದು ಸಂಬಂಧ ಇದೆ. ಆದ್ದರಿಂದ ಆಕಾಶ ವೀಕ್ಷಣೆ, ವಿಶಾಲವಾದ ಪ್ರಕೃತಿ, ಶಾಂತವಾದ ಭಾವದಿಂದ ನಮ್ಮ ಟ್ಯಾರಿಸ್ನಲ್ಲಿಯೋ ಬಾಲ್ಕನಿಯಲ್ಲಿಯೋ ಕೂತ್ಕೊಂಡ್ಬಿಟ್ಟು ಆಕಾಶ ವೀಕ್ಷಣೆ ಮಾಡಬೇಕು. ವೈಶಾಲ್ಯವನ್ನು ನೋಡಬೇಕು. ಮನಸ್ಸು ವಿಶಾಲತೆಯನ್ನು ನೋಡಿದ ತಕ್ಷಣ ಅದು ಸಂಯಮಗೊಳ್ಳುತ್ತದೆ, ಸಾತ್ವಿಕವಾಗ್ತದೆ. ಪ್ರಕೃತಿಯ ಹಸಿರು, ಪ್ರಕೃತಿಯ ರಚನೆ, ಪಕ್ಷಿಗಳು, ಹಸಿರು, ಇದೆಲ್ಲ
ನೋಡಿದಾಗ ಹಸಿರಿನ ಒಂದು ಪ್ರಭಾವ ಮನಸ್ಸಿನ ಮೇಲೆ ಅದ್ಭುತವಾಗಿರ್ತಕ್ಕಂಥದ್ದು. ಹಸಿರು ಮನಸ್ಸನ್ನು ತಣಿಸ್ತದೆ, ಮನಸ್ಸನ್ನು ಸಾತ್ವಿಕಗೊಳಿಸ್ತದೆ. ಆದ್ದರಿಂದ ನಾವು ಪ್ರಕೃತಿ ವೀಕ್ಷಣೆ ಎಂಬುದು ಅತ್ಯಂತ ಮುಖ್ಯ ಮನೋನಿಗ್ರಹಕ್ಕೆ. ಮತ್ತು ಸಾತ್ವಿಕವಾದ ಆಹಾರ, ನಮ್ಮ ಮನಸ್ಸನ್ನು ಉದ್ರೇಕಗೊಳಿಸುವ ಆಹಾರದಿಂದ ನಾವು ದೂರ ಇರಬೇಕು, ಸ್ವೀಕರಿಸಬಾರ್ದು. ತಮ್ಮ ಪ್ರಕೃತಿಗೆ ಅನುಗುಣವಾಗಿ ಯಾವುದು ನಮ್ಮ ಹೊಟ್ಟೆಯನ್ನು ತಂಪಾಗಿರಿಸ್ತದೋ, ಉದ್ರೇಕಗೊಳಿಸುವುದಿಲ್ವೋ, ನಮಗೆ ನಿಜವಾದ ಅವಶ್ಯಕ ಜೈವಿಕ ಶಕ್ತಿಯನ್ನು ಕೊಡ್ತದೋ ಅಂಥ ಆಹಾರವನ್ನು ನಾವು ಸಾತ್ವಿಕ ಆಹಾರವನ್ನು ಸೇವಿಸಬೇಕು. ಅದು ಬೇರೆ ಬೇರೆ ರೀತಿ ಬೇರೆ ಬೇರೆ ರೀತಿಯಾಗಿರ್ತದೆ. ಹಣ್ಣು ಹಂಪಲು ತರಕಾರಿ ಇದು ಸಾಮಾನ್ಯವಾಗಿರ್ತದೆ. ಆದರೆ ಪ್ರತಿಯೊಬ್ಬರು ತಮ್ಮ ಪ್ರಕೃತಿಗೆ ಅನುಗುಣವಾಗಿ ಕ್ವಾಂಟಿಟಿ ಆಫ್ ಫುಡ್ ಆ್ಯಂಡ್ ದ ಕ್ವಾಲಿಟಿ ಆಫ್ ಫುಡ್ ಈಸ್ ವೆರಿ ಇಂಪಾರ್ಟೆಂಟ್. ಮತ್ತು ಕೊನೆಯದಾಗಿ ಭಗವಂತನ ನಾಮಸ್ಮರಣೆ, ಇದರ ಬಗ್ಗೆ ಕಳೆದ ವಾರ ಕೂಡ ನಾವು ಹೇಳಿದ್ದೇವೆ. ಸತತವಾಗಿ ಮನಸ್ಸು ಕರ್ತವ್ಯ ಮಾಡುವಂಥ ಕಡೆ ಏಕಾಗ್ರವಾಗಿರಬೇಕು. ಅಥವಾ ನೀವು ಅರಿವಿನಿಂದ ನಿಮ್ಮ ಏನಾದರೂ ಸಮಸ್ಯೆಗಳ ಬಗ್ಗೆ ಅದನ್ನು ಮಾಡುವಂಥ ಕೆಲಸಗಳ ಚಿಂತನೆ ಮಾಡಬೇಕು. ಅಥವಾ ಪುಸ್ತಕ ಓದಬೇಕು, ಕೈ ಕೆಲಸದ ಕಡೆಗೆ ಏಕಾಗ್ರತೆ ಇರಬೇಕು. ಇದೆಲ್ಲ ಬಿಟ್ಟು ಬೇರೆ ಸಮಯ ಇದೆ, ಸಾಕಷ್ಟು ಸಮಯ ಅದು. ಆ ಮನಸ್ಸು ಐಡಲ್ ಆಗಿರ್ತದೆ. ಮನಸ್ಸು ತನ್ನಿಂದ ತಾನೇ ಅನವಶ್ಯಕ ಚಿಂತನೆಯಲ್ಲಿ ತೊಡಗ್ತದೆ. ಆ ಮನಸ್ಸನ್ನು ಅನವಶ್ಯಕ ಚಿಂತನೆಗಳಿಂದ ನಾವು ಹಿಂದೆ ಸರಿಸಿ ಅದನ್ನು ಅರಿವಿನಿಂದ ನಮಗೆ ಬೇಕಾಗಿರ್ತಕ್ಕಂತಹ ಭಗವಂತನ ನಾಮ, ಶಾಸ್ತ್ರವಾಕ್ಯ, ಸಚ್ಚಿಂತನೆಯಲ್ಲಿ ತೊಡಗಿಸಬೇಕು. ಮನಸ್ಸಿನ ಶಕ್ತಿ ಅನವಶ್ಯಕ ಆಲೋಚನೆಗಳ ಮೂಲಕ ಅದು ಹರಿದು ಹೋಗ್ತದೆ. ಅನ್ಕಾನ್ಷಿಯಸ್ ಡ್ರಿಫ್ಟಿಂಗ್ ಆಫ್ ದ ಮೈಂಡ್ ಅಂತ ಹೇಳ್ತಾರೆ. ಆದ್ದರಿಂದ ಧ್ಯಾನದ ಸಮಯದಲ್ಲಿ ಮಾತ್ರ ಏಕಾಗ್ರತೆಯನ್ನು ಮಾಡುವುದು ಮಾತ್ರವಲ್ಲ, ಬೇರೆ ಎಲ್ಲ ಸಮಯದಲ್ಲಿ ಮನಸ್ಸನ್ನು ಗಮನಿಸಿ ಆದಷ್ಟು ಮನಸ್ಸನ್ನು ಖಾಲಿ ಇದ್ದಾಗ, ಕರ್ತವ್ಯದಲ್ಲಿ ತೊಡಗದೇ ಇದ್ದಾಗ ನೀವು ನಿಮ್ಮ ಮನಸ್ಸನ್ನು ಭಗವಂತನ ಪಾದ ಪದ್ಮದಲ್ಲಿ ಸಚ್ಚಿಂತನೆಯಲ್ಲಿ ತೊಡಗಿಸಬೇಕು. ಇದರಿಂದ ಮನಸ್ಸು ಸುಲಭವಾಗಿ ಸಹಜವಾಗಿ ಕ್ರಮೇಣ ನಿಗ್ರಹಗೊಳ್ಳುತ್ತದೆ. ಓಂ ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮ ಸ್ವರೂಪಿಣೇ ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ.